ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಸಾಮಾನ್ಯವಾಗಿ ಎಲ್ಲ ಸ್ನೇಹಿತರು ಹೇಳೋದು ನ್ಯೂಸ್ ಪೇಪರ್ ಓದಿ, ನ್ಯೂಸ್ ಪೇಪರ್ ಓದಿ, ರೆಗ್ಯುಲರಾಗಿ ನ್ಯೂಸ್ ಪೇಪರ್ ಓದಿ ಅಂತ ಹೇಳ್ತೀರಿ. ಈ ನ್ಯೂಸ್ ಪೇಪರ್ ಓದೋದ್ರಲ್ಲಿ ಏನು ತುಂಬ ಇಂಪಾರ್ಟೆಂಟ್, ಯಾವುದನ್ನು ಓದಬೇಕು, ಯಾವ ಥರದ ಸುದ್ದಿಯನ್ನು ಕವರ್ ಮಾಡಬೇಕು, ಅಥವಾ ಇವತ್ತಿನ ನ್ಯೂಸ್ ಪೇಪರಲ್ಲಿ ಏನು ಮುಖ್ಯ ಅನ್ನೋದನ್ನು ಹೇಳೋದಕ್ಕೋಸ್ಕರ ನಾವು ಇನ್ಮೇಲೆ ಪ್ರತಿದಿನ ಎಲ್ಲ ಕನ್ನಡ ನ್ಯೂಸ್ ಪೇಪರ್ಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಇರುವಂಥ ಸುದ್ದಿಯನ್ನು ನಿಮಗೋಸ್ಕರ ತೊಗೊಂಡು ಬರ್ತೇವೆ. ಹಾಗಿದ್ದರೆ ಸ್ನೇಹಿತರೆ, ಇವತ್ತಿನಿಂದ ಈ ವಿಶೇಷ ಪ್ರೋಗ್ರಾಮ್ ನಿಮಗೋಸ್ಕರ ಬರುತ್ತೆ. ಇದರ ವಿಡಿಯೋನ ನಿಮ್ಮೆಲ್ಲ ಸ್ನೇಹಿತರ ಜೊತೆಗೆ ಇದರ ಲಿಂಕನ್ನು ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡೋಣ ಹಾಗಿದ್ದರೆ ಸೆಪ್ಟೆಂಬರ್ 8ರ ದಿನಪತ್ರಿಕೆಗಳ ಪ್ರಚಲಿತ ಘಟನೆಗಳ ಸಂಬಂಧ ಬಹುಮುಖ ಬಹುಪ್ರಶ್ನೆಯ ಬಹು ಆಯ್ಕೆಯ ಪ್ರಶ್ನೆಗಳನ್ನು ನೋಡೋದಾದರೆ ಒಂದಷ್ಟು ಕಟಿಂಗ್ಸ್ಗಳನ್ನು ನಿಮಗೋಸ್ಕರ ತೊಗೊಂಡು ಬಂದೀವಿ. ಇದನ್ನೇ ಓದಬೇಕು, ಹೀಗೆ ಓದಬೇಕು ಅಂಥೇಳಿ. ಸೊ ಹಾಗಾಗಿ ಏನನ್ನು ಓದಬೇಕು ಅನ್ನೋದನ್ನು ನೋಡೋಣ. ಅದೆಲ್ಲಕ್ಕೂ ಮುಂಚೆ ನಿಮ್ಮೆಲ್ಲ ಸ್ನೇಹಿತರ ಜೊತೆಗೆ ಲಿಂಕನ್ನು ಶೇರ್ ಮಾಡಿ, ಮತ್ತು ರೆಗ್ಯುಲರಾಗಿ ಈ ಒಂದು ಪ್ರೋಗ್ರಾಮ್ ಬರ್ತದೆ, ಇನ್ಮೇಲೆ ರೆಗ್ಯುಲರಾಗಿ ಹಾಜರಾಗೋದನ್ನು ಮರಿಬೇಡಿ. ನೋಡೋಣ ಏನಂತೀರಿ ಅಂಥೇಳಿ. ಆಯಿತಾ, ಯಾವ ನ್ಯೂಸ್ ಓದಬೇಕು? ಎಸ್, ಈಗ ಪರೀಕ್ಷೆಗಳಲ್ಲಿ ಇತ್ತೀಚೆಗೆ ಬ್ರಿಟಿಷರ ಅಥವಾ ಒಂದಷ್ಟು ಹಳೆಯ ಹೆಸರುಗಳನ್ನು ತೆಗೆದು ಹೊಸ ಹೆಸರುಗಳನ್ನು, ನಮ್ಮ ನಾಯಕರ ಹೆಸರುಗಳನ್ನು, ನಮ್ಮ ಹೋರಾಟಗಾರರ ಹೆಸರುಗಳನ್ನು ಇಡ್ತಾ ಇದ್ದಾರೆ. ಅವುಗಳ ಕುರಿತಾಗಿ ಪಕ್ಕ ನಿಮಗೆ ಕ್ವೆಶನ್ಸ್ಗಳನ್ನು ಕೇಳ್ತಾರೆ. ಆ ನಿಟ್ಟಿನಲ್ಲಿ ನೋಡಿ, ಇದು ನಿನ್ನೆಯ ನ್ಯೂಸ್ ಪೇಪರ್ ಕಟ್ಟಿಂಗಲ್ಲಿ ಸಿಕ್ಕಂಥದ್ದು ಕನ್ನಡಪ್ರಭದಲ್ಲಿ. ಏನು ಅಂದರೆ, ಬ್ರಿಟಿಷರ ಕಹಿ ನೆನಪುಗಳಿಗೆ ಮೋದಿ ಕೋಕ್ ಅನ್ನು ಕೊಟ್ಟಿದ್ದಾರೆ. ಅಂದರೆ ಬ್ರಿಟಿಷರು ತಮ್ಮ ಒಂದಷ್ಟು ರಸ್ತೆಗಳಿಗೆ ತಮ್ಮ ಅಧಿಕಾರಿಗಳ ಹೆಸರನ್ನು ಇಟ್ಟಿದ್ದರು, ದೊಡ್ಡ ದೊಡ್ಡ ಕಟ್ಟಡಗಳಿಗೆ ತಮ್ಮ ಅಧಿಕಾರಿಗಳ ಹೆಸರನ್ನು ಇಟ್ಟಿದ್ದರು. ಆ ನಿಟ್ಟಿನಲ್ಲಿ ನೋಡಿ, ಇಲ್ಲಿ ವಸಾಹತುಶಾಹಿ ಆಡಳಿತದ ಕಹಿ ನೆನಪನ್ನು ಅಳಿಸಿಹಾಕೋದಕ್ಕೆ ಕೇಂದ್ರ ಸರ್ಕಾರ ಇತ್ತೀಚೆಗೆ ನೌಕಾಪಡೆಯ ಧ್ವಜ, ದೆಹಲಿ ರಾಜಪಥದ ಹೆಸರು ಬದಲಾವಣೆಯಂತಹ ಮಹತ್ವದ ನಿರ್ಧಾರ ತಗೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಇದು ಕೇಂದ್ರದ ಮೊದಲ ಕ್ರಮ ಅಲ್ಲ, ಇತ್ತೀಚೆಗೆ ಆ ಥರದ ತುಂಬ ಬದಲಾವಣೆಗಳಾಗಿದೆ. ನೋಡೋಣ ಏನಿದು. ನೇತಾಜಿ ಪುತ್ಥಳಿ ಬಂದಿದೆ. ಏನು ಹಾಗಿದ್ರೆ ನೇತಾಜಿಯವರ ಪುತ್ಥಳಿ? ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಇಂಡಿಯಾ ಗೇಟ್ನಲ್ಲಿ 5ನೇ ಕಿಂಗ್ ಜಾರ್ಜ್ ಅವರ ಪ್ರತಿಮೆ ಇತ್ತು. ಅಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪುತ್ಥಳಿಯನ್ನು ನಿರ್ಮಿಸಲಾಗ್ತಾ ಇದೆ. ಅದು ಯಾವಾಗ, ಯಾವ ಸಂದರ್ಭ ಅಂತಂದರೆ, ನೇತಾಜಿಯವರ 125ನೆಯ ಜಯಂತಿ ಅಂಗವಾಗಿ ಯಾರ ಮೂರ್ತಿಯನ್ನು ಸ್ಥಳಾಂತರ ಮಾಡ್ತಾ ಇದ್ದಾರೆ ನೋಡಿ, 5ನೇ ಕಿಂಗ್ ಜಾರ್ಜ್ನ ಪುತ್ಥಳಿಯನ್ನು ಇಂಡಿಯಾ ಗೇಟಲ್ಲಿತ್ತು, ಅಲ್ಲಿಂದ ಸ್ಥಳಾಂತರ ಮಾಡಿ ಈಗ ನಮ್ಮ ನೇತಾಜಿಯವರ ಪ್ರತಿಮೆ ಅಲ್ಲಿ ಬರ್ತಾ ಇದೆ. ಪ್ರಶ್ನೆ ಹೀಗೂ ಕೇಳಬಹುದು, ಇಂಡಿಯಾ ಗೇಟಲ್ಲಿದ್ದಂಥ ಕಿಂಗ್ ಜಾರ್ಜಿನ ಮೂರ್ತಿಯನ್ನು ಸ್ಥಳಾಂತರ ಮಾಡಿ ಯಾವ ನಾಯಕರ ಮೂರ್ತಿಯನ್ನು ಅಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತ ಕೇಳಬಹುದು. ಈಗ ಪ್ರಸ್ತುತ ಇರುವಂತಹ ಹೆಸರು ಕೇಳಬಹುದು, ಅಥವಾ ಯಾವ ಕಟ್ಟಡದ ಹೆಸರನ್ನು ಬದಲಾವಣೆ ಮಾಡಿದರು ಅಂತ ಕೇಳಬಹುದು. ಹೀಗೆ ಪ್ರಶ್ನೆ ನಿಮಗೆ ಖಂಡಿತ ಬರುತ್ತೆ. ಓಕೆ, ಹಾಗಿದ್ದರೆ ಮುಂದೆ ನೋಡೋಣ. ಇನ್ನು ದ್ವೀಪದ ಮರುನಾಮಕರಣ ಆಗಿದೆ. ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹದಲ್ಲಿರ್ತಕ್ಕಂಥ 3 ದ್ವೀಪಗಳ, ಎಷ್ಟು ದ್ವೀಪ? 3 ದ್ವೀಪಗಳ ಮರುನಾಮಕರಣ ಮಾಡಿದ್ದಾರೆ. ಏನೇನಂತ ಮಾಡಿದ್ದಾರೆ, ರೋಸ್ ಐಲ್ಯಾಂಡ್ ಏನಿದೆ ಅದನ್ನು ನೇತಾಜಿ ದ್ವೀಪ ಅಂತ ಮಾಡಿದ್ದಾರೆ. ಇನ್ನು ನೀಲ್ ಐಲ್ಯಾಂಡನ್ನು ಶಹೀದ್ ದ್ವೀಪ ಅಂತ ಮಾಡಿದ್ದಾರೆ. ಹ್ಯಾಲ್ಲಾಕ್ ಐಲ್ಯಾಂಡನ್ನು ಸ್ವರಾಜ್ ದ್ವೀಪ ಅಂತ ಹೇಳಿ ಮಾಡಿದ್ದಾರೆ. ಒಂದು ನಿಮಿಷ ನೋಡಿ, ರೋಸ್ ಐಲ್ಯಾಂಡ್ ಏನಿದೆ, ರೋಸ್ ಬಂದು ಏನಾಗಿದೆ ಈಗ ನೇತಾಜಿ ಆಗಿದೆ. ರೋಸ್ ಈಗ ಚೇಂಜ್ ಆಗಿ ನೇತಾಜಿ ಆಯಿತು, ನೆನಪಲ್ಲಿ ಇಟ್ಕೊಳ್ಳಿ. ಯಾಕೆ ಇಲ್ಲಿ ಬರೀತಾ ಇದ್ದೀನಿ ಅಂದರೆ ಅಲ್ಲಿ ತುಂಬ ಚಿಕ್ಕ ಚಿಕ್ಕದಾಗಿದೆ, ನಿಮಗೆ ಕಾಣಿಸಲ್ಲ ಹಾಗಾಗಿ. ಇನ್ನು ಮತ್ತು ನೀಲ್ ಐಲ್ಯಾಂಡ್ ಇದೆ. ನೀಲ್ ಬಂದು ಈಗ ಏನಾಗ್ತಾ ಇದೆ ಅಂದರೆ, ಆ ನೀಲ್ ಐಲ್ಯಾಂಡು ಶಹೀದ್ ಐಲ್ಯಾಂಡ್ ಆಗ್ತಾ ಇದೆ, ಅಂದರೆ ಶಹೀದ್ ದ್ವೀಪ ಆಗ್ತಾ ಇದೆ. ಇನ್ನು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಹ್ಯಾಲ್ಲಾಕ್. ಈ ಹ್ಯಾಲ್ಲಾಕ್ ನೋಡಿ, ಹ್ಯಾಲ್ಲಾಕ್ ಏನಾಗ್ತಾ ಇದೆ, ಯಾಕೆ ಇವೆಲ್ಲ ನೆನಪಲ್ಲಿ ಇಟ್ಕೊಳ್ಳಿ ಅಂದರೆ ಖಂಡಿತ ಎಕ್ಸಾಮಲ್ಲಿ ಕೇಳ್ತಾರೆ. ಇದು ಸ್ವರಾಜ್ ದ್ವೀಪ ಆಗ್ತಾ ಇದೆ, ಸ್ವರಾಜ್ ದ್ವೀಪ ನೆನಪಲ್ಲಿ ಇಟ್ಕೊಳ್ಳಿ. ಆಯಿತಾ, ಹೀಗೆ 3 ದ್ವೀಪಗಳ ಮರುನಾಮಕರಣ ಆಗಿದೆ. ಇನ್ನು ನೋಡಿ, ಅಬೈಡ್ ವಿತ್ ಮೀ ಕೋಕ್, ಇದಕ್ಕೂ ಕೂಡ ಕೋಕ್ ಬಂತು. ಅಬೈಡ್ ವಿತ್ ಮೀಗೂ ಕೋಕ್ ಕೊಟ್ಟಿದ್ದಾರೆ. ಏನು ಅಂದರೆ, 2022ರ ಗಣರಾಜ್ಯೋತ್ಸವದಲ್ಲಿ ಬ್ರಿಟಿಷರ ಅಬೈಡ್ ವಿತ್ ಮೀ ತೆಗೆದು ಲತಾ ಮಂಗೇಶ್ಕರ್ ಇವರ ಹೆಸರನ್ನು ಇಲ್ಲಿ ಇಡಲಾಗಿದೆ. ಲತಾ ಮಂಗೇಶ್ಕರ್ ನೆನಪಲ್ಲಿ ಇಟ್ಕೊಳ್ಬೋದು, ಈಸಿಯಾಗಿ ಅಲ್ವಾ? ತುಂಬ ಹಿಟ್ ಗೀತೆಗಳನ್ನು ಕೊಟ್ಟಂಥವ್ರು, ಒಂದಷ್ಟು ಫೇವ್ರೇಟ್ಗಳು ಇರುತ್ತೆ ನಮಗೆ ಎಲ್ರಿಗೂ, ಹಾಗಾಗಿ ನೀವು ನೆನಪಲ್ಲಿ ಇಟ್ಕೊಳ್ಬಹುದು. ಜೊತೆಗೆ ಇಲ್ಲಿ ಮೇಡಮ್, ಎಸ್, ಈ ಥರದ ವರದಿಗಳಾದಾಗ, ಈ ಥರದ ಸಮೀಕ್ಷೆಗಳಾದಾಗ ನೆನಪಲ್ಲಿ ಇಟ್ಕೊಳ್ಳಿ,
ಏನು ಅಂದರೆ ಮಕ್ಕಳ ಆತಂಕಕ್ಕೆ ಪರೀಕ್ಷೆ ಫಲಿತಾಂಶ ಕಾರಣ ಅಂತೆ. ಎಸ್, ಇದನ್ನು ಬಹುಶಃ ಇದು ಬಹಳ ಲೇಟಾಗಿ ಈ ವರದಿ ಬಂತೇನೋ ಏನು ಅಂದರೆ, ನಿಜವಾಗಿಯೂ ಈಗ ನಾವು ಪೇರೆಂಟ್ಸ್ ಏನು ಮಾಡ್ತಾ ಇದ್ದೀವಿ ಅಂದರೆ, ಮಕ್ಕಳಿಗೆ ದೇ ಶುಡ್ ಬಿ ಟಾಪ್ ಅಂಥೇಳಿ, ಅಥವಾ ಅವ್ರು ಫಸ್ಟ್ ಇರಬೇಕು, ಓದೋದ್ರಲ್ಲಿ ಅವ್ರು ಮುಖ್ಯ, ಓದೋದೇ ಮುಖ್ಯ, ಅದರಲ್ಲಿ ಅವರು ರ್ಯಾಂಕೇ ಬರಬೇಕು ಅನ್ನುವಂಥ ಒತ್ತಡಗಳೇನಿದೆ, ಅಥವಾ ಈ ದಪ್ಪ ದಪ್ಪ ಪುಸ್ತಕಗಳೇನಿದೆ ಮಕ್ಕಳ ಮಾನಸಿಕ ಸ್ಥಿತಿ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದರೆ 81% ಮಕ್ಕಳಿಗೆ ಎಕ್ಸಾಮ್ ಅಂದರೆ ಭಯ, 100ರಲ್ಲಿ 81 ಜನಕ್ಕೆ ಎಕ್ಸಾಮ್ ಅಂದರೆ ಭಯ, ಇನ್ನು 29% ಸ್ಟೂಡೆಂಟ್ಗಳೇನಿರುತ್ತೆ ಅವ್ರಿಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ವರದಿ ಹೇಳಿದ್ದಾರೆ. NCERT ಅವರು ಈ ವರದಿಯನ್ನು ಹೇಳಿದ್ದಾರೆ. ಹಾಗಿದ್ದರೆ ಇಲ್ಲಿ ನೋಡಿ, ಎಸ್, 100ರಲ್ಲಿ 81 ಮಕ್ಕಳಿಗೆ ಪರೀಕ್ಷೆ ಅಂದ್ರೆ ಭಯ, ಇನ್ನು 29% ಮಕ್ಕಳಿಗೆ ಕಾನ್ಸಂಟ್ರೇಷನ್ ಇರಲ್ಲ. ಹೇಳಿದವರು ಬಂದು NCERT ಅವರು ಈ ಕುರಿತಾಗಿ ಹೇಳಿದ್ದಾರೆ. ಹಾಗಿದ್ದರೆ ಇದಲ್ಲದೇ ನೋಡಿ, ಇಲ್ಲಿ ಏನಿದೆ ಅಂದರೆ 33 ವಿದ್ಯಾರ್ಥಿಗಳು ಸ್ನೇಹಿತರ ಪ್ರಭಾವಕ್ಕೆ ಒಳಗಾಗಿ ಅವರು ಮಾತಾಡೋದಕ್ಕೆ ಅಥವಾ ಓದೋದಕ್ಕೆ ಬರೆಯೋದಕ್ಕೆ ಮಾತು ನಿಲ್ಲಿಸೋದಕ್ಕೆ ಪ್ರಯತ್ನಗಳಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲದರ ಜೊತೆಗೆ ಇಲ್ಲಿ ಮಾಧ್ಯಮಿಕ ತರಗತಿಗಳಲ್ಲಿ ಶೇಕಡ 43 ಮಕ್ಕಳು ಬದಲಾವಣೆಗೆ ಹೊಂದ್ಕೊಳ್ತಾರೆ ಅಂಥೇಳಿ, ಪ್ರೌಢಶಿಕ್ಷಣದಲ್ಲಿ 41% ಮಕ್ಕಳು ಬದಲಾವಣೆಗೆ ಹೊಂದ್ಕೊಳ್ತಾರೆ, ಇನ್ನು 51% ಮಕ್ಕಳು ಆನ್ಲೈನ್ ತರಗತಿಗೆ ಹೊಂದ್ಕೊಳ್ಳೋದಕ್ಕೆ ಕಷ್ಟಪಡ್ತಾ ಇದ್ದಾರೆ. ಅಲ್ಲದೇ ಶೇಕಡ 26% ಮಕ್ಕಳು ಶಿಕ್ಷಕರಿಗೆ ಪ್ರಶ್ನೆ ಕೇಳೋದಕ್ಕೆ ಹೆದರ್ತಾರೆ ಅನ್ನುವಂಥದ್ದಿದೆ. ಎಸ್, ಅದಂತೂ ನಿಜ, ತುಂಬ ಜನ ಓಪನ್ ಅಪ್ ಆಗಲ್ಲ ಮಕ್ಕಳು, ಆ ಸಮಸ್ಯೆ ಇದೆ. ಜೊತೆಗೆ ಈ ಪರೀಕ್ಷೆ ಅನ್ನುವಂಥದ್ದು ಮಕ್ಕಳ ಮನೋ ಸಾಮರ್ಥ್ಯದ ಮೇಲೆ ಪೆಟ್ಟನ್ನು ಕೊಡ್ತಾ ಇದೆ ಅನ್ನುವಂಥ ವರದಿ ಇದೆ. ಮತ್ತು ಈ ಥರದ ವರದಿಗಳು ಏನಾಗುತ್ತೆ ಅಂದರೆ, ನೀವು PSA ಎಕ್ಸಾಮನ್ನು ಬರೀತಾ ಇದ್ದೀರಿ, ವಿವರಣಾತ್ಮಕ ಪ್ರಶ್ನೆಗಳಿಗೆ ಈ ಥರದ ವರದಿಯನ್ನು ಕೇಳ್ತಾರೆ, ಆಗ ನೀವೇನು ಮಾಡಬೇಕು ಈ ರೀತಿಯ ನೋಡಿ, ಶೇಕಡ 73% ಮಕ್ಕಳು ಓಪನ್ ಅಪ್ ಆಗೋದಕ್ಕೆ ಹೆದರ್ತಾರೆ ಅಂತಿದೆ. ಕೆಲವು ಅಂಕಿ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ, ಇದಾಗ್ಬೋದು ಮಕ್ಕಳಿಗೆ, ಅಥವಾ ಕೆಲವು ಮಕ್ಕಳು ಮಾತಾಡೋದಕ್ಕೆ ಹೆದರ್ತಾರೆ, ಕೆಲವು ಮಕ್ಕಳು ಫ್ರೆಂಡ್ಸ್ ಕಡೆಯಿಂದ ಪ್ರಭಾವ ಆಗುತ್ತೆ. ಇಲ್ಲಿ ಅಂಕಿ ಸಂಖ್ಯೆಗಳನ್ನು ಕೊಟ್ಟಾಗ ಇವುಗಳನ್ನು ನೋಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಏನಾಗುತ್ತೆ, ನಿಮ್ಮ ಪ್ರಬಂಧಕ್ಕೆ ಒಂದು ತೂಕ ಬರುತ್ತೆ, ಸೊ ಆವಾಗ ಅಂಕಗಳು ಜಾಸ್ತಿ ಆಗುತ್ತೆ ಅನ್ನುವಂಥದ್ದು. ಹಾಗಿದ್ದರೆ ನೋಡೋಣ ಮುಂದೆ ಏನು ಅಂತ. ಓಕೆ, ಇದು ಕೂಡ ಇವತ್ತಿನ ನ್ಯೂಸ್ ಪೇಪರಿನ ಸ್ಪೆಷಲ್ ನ್ಯೂಸ್. ಸೂರ್ಯನ ಬದಲಾವಣೆಗಳ ಪತ್ತೆ ಮಾಡೋದಕ್ಕೋಸ್ಕರ ಸೂರ್ಯನ ಅತಿ ಸಮೀಪದಲ್ಲಿ ಹಾದು ಬಂದಂಥ ಪಾರ್ಕರ್ ನೌಕೆ, ಇದನ್ನು ನೆನಪಲ್ಲಿಟ್ಕೊಳ್ಳಿ. ಈ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂಥ ಯಾವುದೇ ಪ್ರಶ್ನೆ ಅಥವಾ ಯಾವುದೇ ವಿದ್ಯಮಾನಗಳನ್ನು ನಡೆದರೆ ನೀವು ಮಾರ್ಕ್ ಮಾಡ್ಕೊಂಬಿಡಿ, ಪಕ್ಕ ಅದು ಎಕ್ಸಾಮಿಗೆ ಬರುತ್ತೆ. ಹಾಗಾಗಿ ಇಲ್ಲಿ ನೋಡಿ, ಈ ಪಾರ್ಕರ್ ನೌಕೆ ಕುರಿತಾಗಿ ನೋಡೋಣ ಒಂದಷ್ಟು. ಪಾರ್ಕರ್ ನೌಕೆ ಏನು ಅಂತ ಹೇಳಿ, ಸೂರ್ಯನ ಅಧ್ಯಯನಕ್ಕಾಗಿ ಅಮೆರಿಕಾದ ಬಾಹ್ಯಾಕಾಶ ಸಂಸ್ಥೆ NASA 2018ರಲ್ಲಿ ಹಾರಿಬಿಟ್ಟಿದ್ದಂಥ ಪಾರ್ಕರ್ ಸಂಶೋಧನಾ ನೌಕೆ ಸೆಪ್ಟೆಂಬರ್ 6 ಸೂರ್ಯನ ಅತ್ಯಂತ ಸಮೀಪ ಹಾದು ಹೋಗಿದೆ. ಅತ್ಯಂತ ಸಮೀಪ, ಇದನ್ನು ಬಿಟ್ಟವರು ಯಾರು? ಅಮೆರಿಕಾ ಬಾಹ್ಯಾಕಾಶ ಸಂಸ್ಥೆ NASA 2018ರಲ್ಲಿ. ನೆನಪಲ್ಲಿ ಇಟ್ಕೊಳ್ಳಿ, ತುಂಬ ಸಮೀಪ ಅಂದರೆ ಎಷ್ಟು ಸಮೀಪ ಅಂದರೆ, ಅತ್ಯಂತ ಸಮೀಪ ಅಂದರೂ ಕೂಡ ನೌಕೆ ಸೂರ್ಯನಿಂದ 53 ಲಕ್ಷ ಮೈಲು ದೂರದಲ್ಲಿ ಹಾದು ಹೋಗಿದೆ ಅನ್ನುವಂಥದ್ದು. ಹಾಗಾಗಿ ಇದು ಸೂರ್ಯನ ಸಮೀಪಿಸುವಂಥ ಪ್ರಯತ್ನವನ್ನು ಮಾಡಿದೆ. ಇದರ ಪ್ರಯತ್ನ ಏನು ಅಂದರೆ, ಸೂರ್ಯನಲ್ಲಿ ಆಗ್ತಾ ಇರತಕ್ಕಂಥ ಬದಲಾವಣೆಗಳನ್ನು ತಿಳ್ಕೊಳ್ಳೋದಕ್ಕೆ. ಈ ಥರದ ವಿಚಾರಗಳು ಬಂದಾಗ ಅದನ್ನು ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಓದಬೇಕು. ಇನ್ನು ಎಸ್, ದೇಶದ ಪ್ರಥಮ ಪರಂಪರಾ ಯೂನಿವರ್ಸಿಟಿ ಶೀಘ್ರ ಅಂಥೇಳಿ ರಾಘವೇಶ್ವರ ಶ್ರೀಗಳು ಹೇಳಿದ್ದಾರೆ. ಮುಂದಿನ ಶೈಕ್ಷಣಿಕ ವರ್ಷದಿಂದ ಗುರುಕುಲ ಶುರುವಾಗುತ್ತೆ. ತುಂಬ ಹೆಮ್ಮೆ ಪಡುವಂಥ ವಿಚಾರ ಏನಂದರೆ, ಭಾರತೀಯ ಸಂಸ್ಕೃತಿಯ ಪ್ರಕಾರ ಗುರುಕುಲ ಶಿಕ್ಷಣ ಅನ್ನೋದೇನಿದೆ ಅದು ತುಂಬ ಪ್ರಾಧಾನ್ಯತೆಯನ್ನು ವಹಿಸುವಂಥದ್ದು. ಮತ್ತು ತುಂಬ ಜನ ಫಾರಿನರ್ಸ್ ಬಂದು ಅವರ ಮಕ್ಕಳುಗಳನ್ನು ಇಲ್ಲಿ ಓದಿಸೋದಕ್ಕೆ ಹಾಕ್ತಾ ಇದ್ದಾರೆ, ಬಿಕಾಸ್ ಆಫ್ ಗುರುಕುಲ ಶಿಕ್ಷಣಗಳು ಮಕ್ಕಳಿಗೆ ಸಿಗಲಿ, ಸಂಸ್ಕೃತಿ ಮಕ್ಕಳಿಗೆ ಗೊತ್ತಾಗಲಿ ಅಂಥೇಳಿ, ಸಂಸ್ಕಾರ ಅದೆಲ್ಲ ಮಕ್ಕಳಿಗೆ ಗೊತ್ತಾಗಲಿ ಅಂಥೇಳಿ. ಮತ್ತು ಆ ನಿಟ್ಟಿನಲ್ಲಿ ಈಗ ಗುರುಕುಲ ದೇಶದಲ್ಲಿ ಪ್ರಥಮ ಬಾರಿಗೆ ಪ್ರಾರಂಭ ಆಗ್ತಾ ಇದೆ. ನೋಡಿ, ವಿದ್ಯಾರ್ಥಿಗಳು 6 ವರ್ಷದಲ್ಲಿ 18 ಭಾರತೀಯ ವಿದ್ಯೆಗಳ ಪೂರ್ವ ಶಿಕ್ಷಣ ಪಡೀತಾರೆ ಇಲ್ಲಿ 6 ವರ್ಷದಲ್ಲಿ ಅನ್ನುವಂಥದ್ದು. ಇನ್ನು ಪರಂಪರಾ ಗುರುಕುಲ ಆರಂಭ ಆಗ್ತಾ ಇದೆ. ಈ ಪರಂಪರಾ ಗುರುಕುಲದ ಕುರಿತಾಗಿ ನೋಡೋದಾದರೆ, ಇದು ದೇಶದ ಮೊದಲ ಪರಂಪರಾ ಗುರುಕುಲ, ಗೋಕರ್ಣದಲ್ಲಿ ಪ್ರಾರಂಭ ಆಗುತ್ತೆ. ಭಾರತದ ಭವಿಷ್ಯದ ಶೈಕ್ಷಣಿಕ ಕೇಂದ್ರವಾಗಿ ವಿಷ್ಣುಗುಪ್ತ ವಿದ್ಯಾಪೀಠವನ್ನು ಶ್ರೀರಾಮಚಂದ್ರಪುರ ಮಠ ಅಭಿವೃದ್ಧಿಪಡಿಸ್ತಾ ಇದೆ. ಆಯಿತಾ, ಓಕೆ, ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಕೇಳಬಹುದು, ದೇಶದ ಪ್ರಥಮ ಪರಂಪರಾ ವಿಶ್ವವಿದ್ಯಾಲಯ ಎಲ್ಲಿ ಪ್ರಾರಂಭ ಆಗ್ತಾ ಇದೆ, ಯಾರು ಮುಖ್ಯಸ್ಥಿಕೆಯನ್ನು ವಹಿಸ್ತಾ ಇದ್ದಾರೆ, ಎಲ್ಲಿ ಏನಾದರ ಸ್ಪೆಷಾಲಿಟಿ ಅಂತ ಕೇಳಬಹುದು. ಆಯಿತಾ, ನೆಕ್ಸ್ಟ್. ಓಕೆ, ಸೆಪ್ಟೆಂಬರ್ 17ರಂದು ಭಾರತಕ್ಕೆ ಆಫ್ರಿಕಾದ ಚಿರತೆ,
ಇದನ್ನ ನೋಡಿರ್ಬೇಕು ನೀವು. ತುಂಬ ಸತಿ ನ್ಯೂಸ್ ಪೇಪರಲ್ಲಿ ಬರ್ತಾ ಇತ್ತು ಯಾವಾಗ ಅದಕ್ಕೊಂದು ಮುಹೂರ್ತ ಕ್ಷಣಗಣನೆ ಆಗ್ತಾ ಇದೆ, ಬರಬಹುದಾ, ಬಂದರೆ ಅವುಗಳು ನಮ್ಮ ವೆದರಿಗೆ ಸೆಟ್ ಆಗುತ್ತಾ, ಅವುಗಳ ಹೆಲ್ತನ್ನು ಚೆಕ್ ಮಾಡಬೇಕು, ಈ ಥರದ್ದೆಲ್ಲ ಕತೆ ಇತ್ತು. ನೋಡಿ ಏನು ಅಂದರೆ, ಎಸ್ ಇಲ್ಲಿ ನೋಡಿ, ಮೋದಿ ಹುಟ್ಟುಹಬ್ಬದ ದಿನ ಇದು ಕೋನೂರು ರಾಷ್ಟ್ರೀಯ ಉದ್ಯಾನವನಕ್ಕೆ ಬರ್ತಾ ಇದೆ. ಇದ್ರ ಕುರಿತಾಗಿ ಎಸ್ ಸ್ವಲ್ಪ, ಯಾಕಂದರೆ ಬೇರೆ ದೇಶದಿಂದ ಏನಾದರೂ ಬರ್ತಾ ಇದೆ, ಸ್ಪೆಷಲಿ ಸಮ್ ಸ್ಪೆಷಲ್ ಇವೆಂಟ್ಸ್ ಅಂತಂದಾಗ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಓಕೆ, ಹಾಗಿದ್ರೆ ಇಲ್ಲಿ ಮೋದಿ ಹುಟ್ಟುಹಬ್ಬ ದಿನ ಕೋನೂರು ರಾಷ್ಟ್ರೀಯ ಉದ್ಯಾನವನಕ್ಕೆ ಈ ಆಫ್ರಿಕಾದ ಚೀತಾಗಳು ಬರ್ತಾ ಇದೆ. ಇಲ್ಲಿ ಮೋದಿ ಹುಟ್ಟುಹಬ್ಬ ಹೈಲೈಟ್ ಅಲ್ಲ, ಏನು ಹೈಲೈಟು ಅಂದರೆ ಕೋನೂರು ರಾಷ್ಟ್ರೀಯ ಉದ್ಯಾನವನಕ್ಕೆ ಈ ಆಫ್ರಿಕಾದ ಚೀತಾಗಳು ಬರ್ತಾ ಇದೆ ಅನ್ನೋದು ಹೈಲೈಟ್. ಆಫ್ರಿಕಾದ ಚೀತಾಗಳು ಬರ್ತಾ ಇದೆ. ಹಾಗಿದ್ರೆ ಇದು ಎಲ್ಲಿದೆ ಕೋನೂರು ರಾಷ್ಟ್ರೀಯ ಉದ್ಯಾನವನ, ಯಾವ ಸ್ಟೇಟಲ್ಲಿದೆ ಅನ್ನೋದನ್ನು ನೋಡಿದರೆ, ಎಸ್ ಸ್ವಲ್ಪ ಸುದ್ದಿಯ ಏನು 5W1H ಆನ್ಸರ್ ಮಾಡಿರ್ತೀವಲ್ಲ ಸುದ್ದಿಯಲ್ಲಿ, ಆ ಭಾಗವನ್ನು ಓದಬೇಕು. ಏನು ಆ ಭಾಗ ನೋಡಿ, ಇಲ್ಲಿ ಏನು ಹೇಳ್ತಾರೆ ಅಂದರೆ, ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮದಿನವಾದ ಸೆಪ್ಟೆಂಬರ್ 17 ನಮೀಬಿಯಾ ಮೂಲದ ಚೀತಾಗಳು ಭಾರತಕ್ಕೆ ಬರ್ತಾ ಇದೆ. ಜೊತೆಗೆ ಭಾರತಕ್ಕೆ ಬಂದ ದಿನ ಎಲ್ಲ ಚೀತಾಗಳು ಮಧ್ಯಪ್ರದೇಶದ ಕೋನೂರು ರಾಷ್ಟ್ರೀಯ ಉದ್ಯಾನವನಕ್ಕೆ ಬಿಡಲಾಗುತ್ತೆ ಅಂತ ಹೇಳ್ತಾರೆ. ಎಲ್ಲಿದೆ ಕೋನೂರು ರಾಷ್ಟ್ರೀಯ ಉದ್ಯಾನವನ? ಮಧ್ಯಪ್ರದೇಶದಲ್ಲಿದೆ. ಆಯಿತಾ, ಇದನ್ನು ಯಾರು ಹೇಳ್ತಾ ಇದ್ದಾರೆ? ಮಧ್ಯಪ್ರದೇಶದ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಹೇಳ್ತಾ ಇದ್ದಾರೆ. ಆಯ್ತಲ್ಲ, 3 ಪ್ರಶ್ನೆಗೆ ಉತ್ತರ ಸಿಕ್ತು. ಯಾರು ಮಧ್ಯಪ್ರದೇಶದ ಮುಖ್ಯಮಂತ್ರಿ? ಚೌಹಾಣ್ ಅವರು. ಎಲ್ಲಿದೆ ಕೋನೋ? ಮಧ್ಯಪ್ರದೇಶದಲ್ಲಿದೆ. ಎಷ್ಟು ಚೀತಾಗಳು ಬರ್ತಾ ಇದೆ? 12 ಚೀತಾಗಳು ಬರ್ತಾ ಇದೆ. ಸಿಕ್ತಾ? ಎಸ್. ಮುಂದೆ ಇನ್ನು ಎಸ್, ಈ ಥರದ ಭಾರತ ಬಾಂಗ್ಲಾ ಸಪ್ತಬಂಧ ಆಗಿರ್ಬೋದು, ಭಾರತ ಬಾಂಗ್ಲಾ, ಭಾರತ ಶ್ರೀಲಂಕಾ, ಯಾರೇ ಬೇರೆ ದೇಶದ ರಾಷ್ಟ್ರದ ನಾಯಕರು ನಮ್ಮ ದೇಶಕ್ಕೆ ಬಂದರೆ, ಅವ್ರು ಬಂದರು, ಏನು ಮಾತಾಡಿದರು, ಎಷ್ಟು ದಿನ ಇದ್ದರು, ಬಂದಿದ್ದ ಉದ್ದೇಶ ಏನು, ಕೈಗಾರಿಕಾ ಒಪ್ಪಂದಗಳಾಯ್ತಾ ಅಥವಾ ಯಾವುದಾದ್ರೂ ನದಿ ನೀರು ಹಂಚಿಕೆ ಸಂಬಂಧಪಟ್ಟ ಹಾಗೆ ಒಪ್ಪಂದಗಳಾಯ್ತಾ, ಏನಾಯಿತು ಅನ್ನೋದು ತುಂಬ ಇಂಪಾರ್ಟೆಂಟ್, ಅದನ್ನು ಮರೀಲೇಬೇಡಿ. ಎಸ್, ಆ ನಿಟ್ಟಿನಲ್ಲಿ ಇಲ್ಲೊಂದಷ್ಟು ನೋಡಿ. ಈ ಕುರಿತಾಗಿ ನಿನ್ನೆ ನಾವು ವಿಡಿಯೋ ಮಾಡಿದ್ದೇವೆ, ಆ ವಿಡಿಯೋ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ವಿಡಿಯೋದ ಲಿಂಕು, ಅಲ್ಲಿ ಚೆಕ್ ಮಾಡಿ ಈ ಕುರಿತಾಗಿ ಸಂಪೂರ್ಣವಾಗಿ ಮಾಹಿತಿ ನಾವು ಅಲ್ಲಿ ಹೇಳಿದ್ದೇವೆ. ಆ್ಯಂಡ್ ಮುಂದಿನ ಸುದ್ದಿ ನೋಡೋದಾದರೆ, ಎಸ್, ನಾವು ನಿನ್ನೆ ತುಂಬ ನಿರಾಶೆ ಪಟ್ಕೊಂಡಿದ್ವಿ, ಯಾಕಂದರೆ ನಮ್ಮ ರಿಷಿ ಸುನಕ್ ಅವರು ಸೋತ ಮೇಲೆ, ಕರ್ನಾಟಕದ ಅಳಿಯ ಸೋತ ಮೇಲೆ ಫುಲ್ಲು ಬೇಜಾರಲ್ಲಿದ್ವಿ. ಆದರೆ ಅಷ್ಟು ಬೇಜಾರಾಗೋದು ಬೇಡ. ಬ್ರಿಟನ್ ನೂತನ ಪ್ರಧಾನಿ ಸಂಪುಟದಲ್ಲಿ ಭಾರತೀಯ ಸುಯಲ್ಲಾ ಶರ್ಮಾಗೆ ಸ್ಥಾನ ಸಿಗ್ತಾ ಇದೆ. ನೋಡಿ, ಬ್ರಿಟನ್ನ ನೂತನ ಪ್ರಧಾನಿಯಾಗಿ ಆಯ್ಕೆಯಾದಂಥ ಲೀಸ್ ಟ್ರಸ್ ಅವರು ಸಚಿವ ಸಂಪುಟದಲ್ಲಿ ಭಾರತೀಯ ಮೂಲದ ಸಂಸದರು ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಯಾರವರು? ಪ್ರಧಾನಿ ಹುದ್ದೆಗೆ ಸ್ಪರ್ಧಿಸಿದ ಸುಯಲ್ಲಾ ಬೆವರ್ಮನ್ ಹಾಗೂ ಅಲೋಕ್ ಶರ್ಮಾ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಸುಯಲ್ಲಾ ಗೃಹ ಸಚಿವೆಯಾಗಿ ನೇಮಕ ಆದರೆ, ಆಗ್ರಾದಲ್ಲಿ ಜನಿಸಿದ ಅಲೋಕ್ ಶರ್ಮಾ ಕೋಪ್ ಅವರು 26ನೇ ಅಧ್ಯಕ್ಷರಾಗಿದ್ದಾರೆ, ಕೋಪ್ನ ಅಧ್ಯಕ್ಷರಾಗಿದ್ದಾರೆ. ಇನ್ನು ಜಾಗತಿಕ ತಾಪಮಾನ ಕಡಿಮೆ ಮಾಡೋದು, ಹಸಿರು ಇಂಧನಗಳ ಬಳಕೆಯನ್ನು ಹೆಚ್ಚು ಮಾಡುವಂಥದ್ದಕ್ಕೆ ಇವರು ಹೆಚ್ಚು ಅವಕಾಶವನ್ನು ಕೊಟ್ಟಿದ್ದಾರೆ. ಆಯಿತಾ? ಎಸ್. ಹಾಗಿದ್ರೆ ಇವತ್ತಿನ ನ್ಯೂಸ್ ಪೇಪರಲ್ಲಿ ಏನು ಓದೋಣ? ಏನು ತುಂಬ ಇಂಪಾರ್ಟೆಂಟ್ ಈ ಥರದ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಬಂದರೆ, ಇನ್ಮೇಲೆ ನಮ್ಮ ವಿಶೇಷ ವಿಡಿಯೋನ ನೋಡೋದು ಮರಿಬೇಡಿ, ಶೇರ್ ಮಾಡ್ಕೊಳ್ಳಿ, ರೆಗ್ಯುಲರಾಗಿ ಹಾಜರಾಗಿ. ಥ್ಯಾಂಕ್ ಯು.